ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಗೃಹ ಪ್ರವೇಶದ ಮುಂದುವರೆದಂಥ ಭಾಗನ ಹಾಕ್ತಾ ಇದ್ದೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತಿನ ವ್ಲಾಗಲ್ಲಿ ಈಗ ಮೊದಲು ಕೆಸುವಿನ ಕಲ್ಲಿನ ಮುಹೂರ್ತ ಮಾಡ್ತಾರಲ್ಲ, ಅಗಿಯೋದು, ಹಾಗೆ ಮಣ್ಣನ್ನು ತೆಗೆಯೋದು, ಮಣ್ಣನ್ನು ಮೇಲೆ ಎತ್ತ ಹಾಕೋದು, ಈ ಥರ ಮನೆ ಕಟ್ಟುವ ಎಲ್ಲ ವಿಧಾನಗಳನ್ನು ಮಾಡೋ ರೀತಿಯನ್ನು ಇಲ್ಲಿ ಕೂತು ಮಾಡ್ತಾ ಇರುವಂಥದ್ದು. ಗೃಹ ಪ್ರವೇಶದ ದಿನ ಗೋಮಾತೆಯನ್ನು ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಗೋಮಾತೆ ಮನೆ ಒಳಗಡೆ ಬಂದರೆ ತುಂಬಾ ಒಳ್ಳೆಯದು ಅಂಥೇಳಿ, ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಪಾದದಲ್ಲಿರ್ಬೋದು, ಹಣೆಯಲ್ಲಿ, ಬಾಲದಲ್ಲಿ, ಸೊಂಟದ ಭಾಗದಲ್ಲಿ, ಎಲ್ಲ ಭಾಗದಲ್ಲೂ ಕೂಡ ದೇವರ ವಾಸವ ಸ್ಥಳ ಅಂತ ಹೇಳ್ತಾರೆ ಗೋಮಾತೆಯಲ್ಲಿ. ಹಾಗೆ ಗೋಮಾತೆಯ ಮೂತ್ರವಿರ್ಬೋದು, ಗೋಮೂತ್ರ, ಹಾಗೆಯೇ ಗೋಮಯ್ಯ, ಹಾಲು, ಮೊಸರು, ತುಪ್ಪ ಎಲ್ಲವೂ ಕೂಡ ತುಂಬ ಶ್ರೇಷ್ಠವಾದಂಥದ್ದು. ಪಂಚಗವ್ಯ ಮಾಡೋದಕ್ಕಿರ್ಬೋದು, ಪಂಚಾಮೃತ ಮಾಡೋದಕ್ಕೆ ಎಲ್ಲವೂ ಕೂಡ ಗೋಮಾತೆಯ ಹಾಲು, ಮೊಸರು, ತುಪ್ಪ ಈ ಥರನೇ ಬಳಸ್ತಾರೆ. ಹಾಗೆಯೇ ಗೋಮಯ್ಯ ಮತ್ತು ಗೋಮೂತ್ರ ಇದನ್ನೆಲ್ಲ ಹಾಕ್ಬಿಟ್ಟು ಪಂಚಗವ್ಯವನ್ನು ಮಾಡ್ತಾರೆ. ಹಾಗೆ ಗೋಮೂತ್ರ ಇರ್ಬೋದು, ಗೋಮಯ್ಯ ಇರ್ಬೋದು, ಇದರಲ್ಲೆಲ್ಲ ಔಷಧೀಯ ಗುಣ ಇದೆ. ಹಾಲಂತೂ ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಗೋಮಾತೆ ಎಲ್ಲರಿಗೂ ಹಾಲನ್ನು ನೀಡುವಂಥ ತಾಯಿ. ಹಾಗೆಯೇ ಗೋಮೂತ್ರ, ಗೋಮಯ್ಯ ಇದಿದೆ ಅಲ್ವಾ, ಇದು ಬೆಳೆಗೂ ಕೂಡ ತುಂಬ ಉತ್ತಮ. ಯಾವುದೇ ಗಿಡಗಳಿಗೆ ಹಾಕಿದ್ರೂ ಗೊಬ್ಬರವನ್ನೆಲ್ಲ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಹಣ್ಣು, ಹೂವು, ತರಕಾರಿ ಎಲ್ಲನೂ ಪಡ್ಕೋಬೋದು ನಾವು. ಅದಕ್ಕೋಸ್ಕರ ಗೋಮಾತೆಯನ್ನು ಕಾಮಧೇನು ಅಂತ ಕೂಡ ಕರೀತಾರೆ. ಹಾಗೆ ನಾವಿಲ್ಲಿ ಗೋವಿಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಂತರ ಸೀರೆಯನ್ನು ಬೆನ್ನಿನ ಮೇಲೆ ಹೊದಿಸ್ತಾ ಇದ್ದೀವಿ. ಹಾಗೆ ಹಣೆಗೆ, ಬೆನ್ನಿಗೆ, ಬಾಲಕ್ಕೆಲ್ಲ ಅರಿಶಿನ ಕುಂಕುಮವನ್ನು ಹಚ್ಚಿ ಮಾಲೆಯನ್ನು ಹಾಕ್ತಾ ಇದ್ದೀವಿ ಪೂಜೆ ಮಾಡೋದಕ್ಕೆ. ಪಾದವನ್ನೆಲ್ಲ ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿದ್ದಾಯಿತು. ಇಲ್ಲಿ ನಾವು ಗೋಮಾತೆಗೆ ಆರತಿಯನ್ನು ಬೆಳಗಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡಿ ಒಳಗಡೆ ಬರಮಾಡ್ಕೊಳ್ಳುವಂಥದ್ದು. ಪೂಜೆ ಮಾಡಾದಮೇಲೆ ಅದಕ್ಕೆ ತಿನ್ನೋದಕ್ಕೆ ಬಾಳೆಹಣ್ಣು ಮತ್ತು ಗೋಗ್ರಸವನ್ನು ಕೊಡುವಂಥದ್ದು. ಆಮೇಲೆ ಅದನ್ನು ಒಳಗಡೆ ಬರಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಗೋಮಾತೆಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಮುಸ್ಸಂಜೆಯ ಸಮಯದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ ನಾವಿಲ್ಲಿ ಗೋಮಾತೆಯ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ನಾನೇ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನನಗೆ ಹಸುಗಳಂದರೆಲ್ಲ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಂದು ಏನೂ ಕೂಡ ಮಾಡಿಲ್ಲ. ತುಂಬ ಸಭ್ಯ ಇದೆ ಈ ಹಸು. ಹಾಗೆ ಅದರ ತಲೆನ ಸವರ್ತಾ ಇದ್ದೆ. ತಲೆ ಸವರದಷ್ಟು ಅದು ಹತ್ತಿರ ಹತ್ತಿರ ತಲೆ ಕೊಡ್ತಾ ಇತ್ತು. ಪೂಜೆ ಆದಮೇಲೆ ಹಸುವನ್ನು ಕರ್ಕೊಂಡು ಬಂದಿರ್ತಾರಲ್ವ ಸಾಕಿರುವವರು, ಅವರಿಗೆ ದಕ್ಷಿಣೆ ಕೊಟ್ಬಿಟ್ಟು ಸೀರೆಯನ್ನು ಕೊಡ್ತಾ ಇದ್ದೀವಿ. ಒಂದು ಸಾರಿ ಹಸುವನ್ನು ಕರ್ಕೊಂಡು ಬಂದರೆ 4,000 ರೂಪಾಯಿ ತೊಗೊಳ್ತಾರೆ. ಹಾಗೆ ಹಸುವನ್ನು ತಂದವರಿಗೆ ದಕ್ಷಿಣೆ ಕೊಟ್ಬಿಟ್ಟು ಸೀರೆಯನ್ನು ಕೊಟ್ವಿ, ಹಸುವಿನ ಮೇಲೆ ಹೊದಿಸಿದಂಥ ಸೀರೆಯನ್ನು. ಅದಾದಮೇಲೆ ಪುರೋಹಿತರಿಗೆಲ್ಲ ದಕ್ಷಿಣೆಯನ್ನು ಕೊಡ್ತಾ ಇದ್ದೀವಿ. ಓಂ ಆಗಾವೋ ಅಸ್ಮನ್ ಉತ ಭದ್ರಮಕ್ರನ್ ಸೀದಂತು ಗೋಷ್ಠೈರ್ಣಯನ್ ಪಸ್ಮೇ ಪ್ರಜಾಪತಿ ಕುರುರೂಪ ಇಹ ಸ್ಯುಃ ಇಂದ್ರಾಯ ಪೂರ್ವೀ ವೃಷಸೋ ದುಹಾನಾಃ ತ್ರಯಸ್ತ್ರಿಂಶತ್ ಕೋಟಿ ದೇವತಾ ಸ್ವರೂಪಿ ಗೋದೇವೀ ನಮಃ ಭೂತ್ವಾ ವಾಹಯಿಷ್ಯೇ ಗೋದೇವ್ಯೈ ನಮಃ ಧ್ಯಾಯಾಮಿ ಧ್ಯಾನಂ ವರ್ತಯಾಮಿ ಹಣೆ ಮೇಲೆ ಮೂರು ಬಾರಿ ನೀರಾಕು ಅವಾಹಯಾಮಿ ರತ್ನಸಿಂಹಾಸನಂ ವರ್ತಯಾಮಿ ಸ್ವಾಗತಂ ವರ್ತಯಾಮಿ ಪಾದ್ಯಂ ಅರ್ಘ್ಯಂ ಆಗಮನಂ ವರ್ತಯಾಮಿ ಅಗ್ನಿರ್ತಾಂಡು ಕಾಲು ಬೆನ್ನು ಪಾದ ಇದು ಬಾಲ ಎಲ್ಲ ತೊಳೆಯೋದು. ಓಂ ಗೋದೇವ್ಯೈ ನಮಃ ಸ್ತವಯಾಮಿ ಸ್ನಾನಂ ಓಂ ಯಚ್ಚಿತ್ತಿ ವಿಶೋಯಥಾ ಪ್ರವೇ ಪೂರ್ಣ ವ್ರತಂ ಪೂರ್ಣ ದೇವಿ ಯದ್ವಾಥಾ ಸತ್ಯಮುದಯನ್ನ ವಿದ್ಮಾನ್ ಸರ್ವಾಥಾ ವಿಶ್ವಶಿತಿರೇವ ದೇವಾಥಾ ತೇ ಸ್ಯಾಮೋರ್ಣ ಪ್ರಿಯಾ ಸಹ ಹಿಂದಿನ ಕಾಲಿಗುವ
ನಾನು ಸಮರ್ಪಯಾಮಿ ಸ್ನಾನಾಂಗ ಪಡೆಯದು ಅಂದ್ರೆ ಹಿಂಗೆ ಹಾಕೊಂಡು ನಾನು ಸಮರ್ಪಯಾಮಿ ಸ್ನಾನಾಂಗ ಅರಿಶಿನ ಸ್ವಲ್ಪ ಆ ಕಡೆ ಆ ಕಡೆ ನೀ ಹರಿದ್ರಾ ಕುಂಕುಮಾದಿ ಮಂಗಲ ದ್ರವ್ಯಾಣಿ ಸಮರ್ಪಯಾಮಿ ಗೋದೇವ್ಯೈ ನಮಃ ಅಕ್ಷತ ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತು ಪುತ್ರಕ ಉತ ಪುರನ್ನ ದೃಷ್ಣವರ್ಚತ ಅಕ್ಷತಾನ್ ಸಮರ್ಪಯಾಮಿ ಪುಷ್ಪಾಣಿ ಚ ಸಮರ್ಪಯಾಮಿ ಸೀರೆಯ ಹಿಂಗ್ ಬಿಡಿಸಿ ಉದ್ದಕ್ ಬೆಂದ ಮೇಲೆ ಹಾಕಿದ್ರೆ ಸಾಕು ಹುಲ್ ಬಿಡಿಸೋದೆಲ್ಲ ಬೇಡ ಓಂ ವಾಸೋ ದಧಾತಿ ಸರ್ವದೇವತ್ಯಂ ವೈ ವಾಸಃ ತದ್ವಾ ಏವ ದೇವತಾ ಪ್ರೀಣಾತಿ ವಸ್ತ್ರಂ ಸಮರ್ಪಯಾಮಿ ಓಂ ಪುಷ್ಪಾವತಿ ಪ್ರಸೂವತಿ ಹಲಿನೀರ ಫಲಾವುತ ಅಶ್ವಾಯಿವ ಸಜ್ಜನರೇ ಪುಷ್ಪಾಣಿ ಸಮರ್ಪಯಾಮಿ ಅಕ್ಷತೆಯಿಂದ ಕಡೆಗೆ ಕಡೆಗೆ ಒಂದು ನಿಮಿಷ ಜಗದೀಶ್ವರಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಪ್ರಾರ್ಥನಂ ಕರಿಷ್ಯೆ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸದನಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.